ಅಲ್ಲಿ ಏನಾಯಿತೆಂದರೆ, ಮಹಾ ಕುಂಭಮೇಳದಲ್ಲಿ ಒಬ್ಬ ಮುಸ್ಲಿಂ ಭಕ್ತನನ್ನು ಪೊಲೀಸರಿಂದ ರಕ್ಷಿಸಲು ಸ್ವತಂ ಸ್ವಯಂ ಬಜರಂಗ ಬಲಿ ಹನುಮಾನ್ಜಿಯೇ ಬರಬೇಕಾಯಿತು. ಗೆಳೆಯರೇ, ಹಾಗೆ ನೋಡಿದರೆ ಮಹಾಕುಂಭವು ಹಿಂದೂಗಳ ಪ್ರಸಿದ್ಧ ಮೇಳವಾಗಿದೆ. ಆದರೆ ಇಲ್ಲಿ ಇತರೆ ಧರ್ಮದ ಜನರಿಗೆ ಇಲ್ಲಿ ಅವಕಾಶವಿಲ್ಲ. ಇಂದಿನ ಈ ನೈಜ ಘಟನೆಯಲ್ಲಿ ಭಗವಾನ್ ಶ್ರೀ ಬಜರಂಗ ಬಲಿಯು ಮುಸ್ಲಿಂ ಯುವಕನನ್ನು ರಕ್ಷಿಸಿದ ಕಥೆಯನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. ಮುಸ್ಲಿಂ ಯುವಕನನ್ನು ಸ್ನಾನ ಮಾಡುವ ವೇಳೆಯಲ್ಲಿ ಪೊಲೀಸರು ಬಂಧಿಸುತ್ತಾರೆ, ನಂತರ ಠಾಣೆಗೆ ಕರೆತರುತ್ತಾರೆ. ನಮಸ್ಕಾರ ಪ್ರಿಯ ಗೆಳೆಯರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಸಂಘಟನೆಯನ್ನು ಹರಿದ್ವಾರದ ವಾಸಿಯಾದ ಮೊಹಮ್ಮದ್ ಅನ್ಸಾರಿ ಅವರು ಕಳಿಸಿದ್ದಾರೆ. ಮೊಹಮ್ಮದ್ ಅನ್ಸಾರಿ ಅವರು ಹರಿದ್ವಾರದಲ್ಲಿ ವೃತ್ತಿಯಲ್ಲಿ ಟ್ಯಾಕ್ಸಿ ಚಾಲಕರಾಗಿದ್ದು ಬಜರಂಗ ಬಲಿಯ ಪರಮ ಭಕ್ತರಾಗಿದ್ದು ಆಗಾಗ ಸಮಯ ಸಿಕ್ಕಾಗೆಲ್ಲ ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸುತ್ತಿದ್ದರು. ಜೊತೆಯಲ್ಲಿ ಹನುಮಾನ್ ಚಾಲೀಸವನ್ನು ಹೆಚ್ಚೆಚ್ಚು ಓದುತ್ತಿದ್ದರು. ಇದರಿಂದಾಗಿ ಆತ್ಮದ ಒಳಗೆ ಸಕಾರಾತ್ಮಕ ಶಕ್ತಿಯು ದೊರೆಯುತ್ತಿತ್ತು. ಹಿಂದೂ ಗೆಳೆಯರೊಬ್ಬರು ಹನುಮಾನ್ ಚಾಲೀಸ ಓದಲು ಸಲಹೆ ನೀಡಿದ್ದರು. ಗೆಳೆಯರೇ, ಈ ಘಟನೆ ಏನಾಯಿತೆಂದರೆ, ಅವರು ಎಂದಿನಂತೆ ಇಂದು ಸಹ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದರು. ಇದೇ ನೋಡಿ ದುರಂತಕ್ಕೆ ಕಾರಣವಾಯಿತು. ಗೆಳೆಯರ ಹೇಳಿ ಕೇಳಿ ಅಂದು ಕುಂಭಮೇಳದ ದಿನವು. ಖಾಸಗಿಯಾಗಿ ಹಿಂದೂಗಳಿಗೆ ಮಾತ್ರ ಈ ಕುಂಭಮೇಳದಲ್ಲಿ ಪವಿತ್ರ ಮೊದಲ ಪುಣ್ಯಸ್ನಾನವಾಗಿತ್ತು. ಇದರ ಮಾಹಿತಿಯು ಒಂದು ಸ್ವಲ್ಪವೂ ಸಹ ಅನ್ಸಾರಿಯವರಿಗೆ ತಿಳಿದಿರಲಿಲ್ಲ. ಇದನ್ನೇ ದುರುಪಯೋಗ ಪಡಿಸಿಕೊಂಡ ಪೊಲೀಸರು ಬಂಧಿಸಿದರು, ನಂತರ ಠಾಣೆಗೆ ಕರೆತಂದರು. ಆಗ ಅನ್ಸಾರಿಯವರು ನನ್ನ ತಪ್ಪಾದರೂ ಏನು ಎಂದು ಕೇಳಿದಾಗ ಅದಕ್ಕೆ ಪೊಲೀಸರಿಂದ ಉಲ್ಟಾ ಪಲ್ಟಾ ಉತ್ತರ ಕೊಡಲು ಪ್ರಾರಂಭಿಸಿದರು. ಅನ್ಸಾರಿಯವರನ್ನು ನೆಲದ ಮೇಲೆ ಕೂರಿಸಿದರು. ಇದರಿಂದಾಗಿ ಅನ್ಸಾರಿಯವರಿಗೆ ತುಂಬಾ ಮುಜುಗರವಾಯಿತು. ಇದಕ್ಕೆ ಅನ್ಸಾರಿಯವರು ಹೇಳಿದರು, ನೀವು ಯಾವುದರ ಮೇಲೆ ವಿಶ್ವಾಸವಿಟ್ಟರೆ ಅದನ್ನು ನೀವು ನಂಬಲೇಬೇಕು, ಅದು ನಿಜವಾಗಿರಲಿ ಅಲ್ಲದಿರಲಿ. ನಾನು ಪ್ರತಿದಿನದಂತೆ ಇಂದು ಸಹ ನಾನು ಹನುಮಾನ್ ಚಾಲೀಸವನ್ನು ಪಠಿಸಬೇಕಿತ್ತು. ಬಹುಶಃ ಈ ಘಟನೆಯಿಂದಾಗಿ ನಾನು ಇಂದು ಹನುಮಾನ್ ಚಾಲೀಸವನ್ನು ಪಠಿಸಲು ಸಾಧ್ಯವಾಗಲಿಲ್ಲ. ಇದಕ್ಕಾಗಿ ಆ ಭಗವಾನ್ ಶ್ರೀ ಬಜರಂಗ ಬಲಿಯಲ್ಲಿ ಕ್ಷಮೆಯಾಚಿಸಲು ಪ್ರಾರಂಭಿಸಿದನು. ಇದನ್ನು ನೋಡಿ ಕೇಳಿದ ಪೊಲೀಸರು ಸಹ ಆಘಾತಕ್ಕೊಳಗಾದರು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಹಿರಿಯ ಸಾಧು ಸನ್ಯಾಸಿಯು ಬಂದು ಪೊಲೀಸರಿಗೆ ತಿಳಿ ಹೇಳುತ್ತಾನೆ, ದೇವರ ಹೃದಯದಲ್ಲಿ ಯಾವುದೇ ಧರ್ಮದವರಿಗೆ ನಿರಾಕಾರವಿಲ್ಲ, ಎಲ್ಲರಿಗೂ ಸಮಾನ ಸ್ಥಾನಮಾನ ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿ ಮುಸ್ಲಿಂ ಯುವಕನು ಈ ದೇವರ ನದಿಯಲ್ಲಿ ಪವಿತ್ರ ಸ್ಥಾನಕ್ಕೆ ಬಂದಿದ್ದ. ಗಂಗಾಮಾತೆಯ ಮಡಿಲಲ್ಲಿ ಬೇರೆ ಬೇರೆ ಧರ್ಮದ ವ್ಯಕ್ತಿಯು ಸ್ನಾನ ಮಾಡಬಾರದೆಂದು ನಿರಾಕರಿಸಿದ್ದಾಳೆ. ನಂತರ ಹಿರಿಯ ಸನ್ಯಾಸಿಯು ಸಂಸ್ಕೃತದ ಶ್ಲೋಕವನ್ನು ಪೊಲೀಸರಿಗೆ ಹಿಂದಿಯಲ್ಲಿ ವಿಶ್ಲೇಷಿಸಿದರು. ಇದನ್ನು ಕೇಳಿದ ಪೊಲೀಸರ ಕಣ್ಣುಗಳು ಸಹ ತೇವವಾಯಿತು. ನಂತರದಲ್ಲಿ ಪೊಲೀಸರು ಕ್ಷಮೆ ಕೇಳಿದರು. ಘಟನೆಯ ನಂತರ ಹಿರಿಯ ಸಾಧುವು ಇತರೆ ಸಾಧುಗಳೊಂದಿಗೆ ಸೇರಿಕೊಂಡನು. ಆಗ ಪೊಲೀಸರು ಸಹ ಅಲ್ಲಿಂದ ಹೊರಟು ಹೋದರು. ಈ ಘಟನೆಯನ್ನು ನೋಡಿದ ಅನ್ಸಾರಿಯವರು, ಆ ಸಾಧುವು ಬೇರಾರು ಅಲ್ಲ, ಸ್ವಯಂ ಹನುಮಾನ್ಜಿ ಬಜರಂಗ ಬಲಿ ಆಗಿದ್ದರು ಅಂದುಕೊಂಡರು. ಜೈ ಶ್ರೀರಾಮ್. ಗೆಳೆಯರೇ, ಈ ಸತ್ಯ ಘಟನೆಯು ಇಷ್ಟವಾಗಿದ್ದಲ್ಲಿ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.